ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಲೋ ಎಲ್ರಿಗೂ ನಮಸ್ಕಾರ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ನಾನು ಇವತ್ತು ನಿಮ್ಗೆಲ್ರಿಗೂ ಪಿರಿಯಡ್ಸ್ ಪೇಯ್ನ್ಗೆ ಒಂದು ಕಷಾಯನ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡೋಣ ಅಂತ ಹೇಳಿದ್ದೀನಿ. ತುಂಬಾನೇ ಹೆಣ್ಮಕ್ಳಿಗೆ ಈ ಪಿರಿಯಡ್ಸ್ ಬಂದಾಗ ತುಂಬಾನೇ ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ಅವಾಗ ಏನ್ ಮಾಡ್ಬೇಕು ಅಂದ್ರೆ, ಈ ಕಷಾಯನ ಕುಡಿಯೋದ್ರಿಂದ ಅವರಿಗೆ ತುಂಬಾನೇ ರಿಲೀಫ್ ಆಗುತ್ತೆ. ಈ ಪಿರಿಯಡ್ಸ್ ಪೇನ್ ಬಂದಾಗ ಬರೀ ಹೊಟ್ಟೆ ನೋವು ಅಷ್ಟೇ ಅಲ್ಲ, ವಾಮಿಟಿಂಗ್ ಆಗೋದು, ಸೊಂಟ ನೋವು, ಹಾಗೇನೆ ಲೂಸ್ ಮೋಷನು ಆಗ್ತಾನೆ ಇರುತ್ತೆ ಕೆಲವು ಹೆಣ್ಮಕ್ಳಿಗೆ. ಇನ್ನ ಕೈಕಾಲ್ ನೋವು ಎಲ್ಲಾನು ಇರುತ್ತೆ. ಇಂಥ ಟೈಮಲ್ಲಿ ಅವರಿಗೆ ಈ ಕಷಾಯನ ಕುಡಿಸೋದ್ರಿಂದ ತುಂಬಾನೇ ಅದರಿಂದ ರಿಲೀಫ್ ಸಿಗುತ್ತೆ ಅಂತ ಹೇಳ್ಬೋದು. ನೀವ್ ಈ ಕಷಾಯನ ಮನೆಯಲ್ಲಿ ಹೇಗ್ ಮಾಡೋದು ಅಂತ ನಾನು ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಕೆಲವು ವಿಷಯಗಳನ್ನ ನಾನಿಲ್ಲಿ ತಿಳಿಸ್ಕೊಡ್ಬೇಕು. ಅದನ್ನ ಏನು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಏನಂದ್ರೆ, ನಿಮ್ಗೆ ಈ ಪಿರಿಯಡ್ಸ್ ಪೇಯ್ನ್ ಬರ್ತಾ ಇದ್ರೆ ಏನಕ್ಕೋಸ್ಕರ ಈ ಪಿರಿಯಡ್ಸ್ ಪೇಯ್ನ್ ಬರ್ತಾ ಇದೆ ಅಂದ್ರೆ, ಕೆಲವರಿಗೆ ತುಂಬಾನೇ ಜಾಸ್ತಿಯಾಗಿ ಪಿರಿಯಡ್ಸ್ ಪೇಯ್ನ್ ಇರುತ್ತೆ. ಕೆಲವರಿಗೆ ಅದು ಎಷ್ಟು ಮಟ್ಟಿಗೆ ಪೇಯ್ನ್ ಇರುತ್ತೆ ಅಂದ್ರೆ, ಅವ್ರಿಗೆ ಕುತ್ಕೊಂಡು ಏನ್ ಕೆಲಸ ಮಾಡೋಕ್ಕೂ ಸಾಧ್ಯವಾಗದೆ ಇರೋ ಅಷ್ಟು ಪೇಯ್ನ್ ಇರುತ್ತೆ. ಹಾಗೆ ಅವ್ರಿಗೆ ವಾಮಿಟಿಂಗು ಆಗ್ಬಹುದು, ಇವರಿಗೆ ಜಾಸ್ತಿ ಬ್ಲೀಡಿಂಗ್ ಆಗ್ತಾನೂ ಇರುತ್ತೆ. ಈ ತರ ಏನಾದ್ರು ನಿಮ್ಗೆ ಸಮಸ್ಯೆ ಕಾಡ್ತಾ ಇದ್ರೆ ದಯವಿಟ್ಟು ಒಂದ್ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೇದು. ಯಾಕಂದ್ರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರು ಏನು ಇಲ್ಲ ಅಂದ್ರೆ ಪರವಾಗಿಲ್ಲ, ತೊಂದರೆ ಇಲ್ಲ, ಏನಾದ್ರು ಪ್ರಾಬ್ಲಮ್ಸ್ ಆಗಿದ್ರೆ ಅದನ್ನ ನೀವು ಸರಿ ಮಾಡ್ಕೊಳ್ಬಹುದು ಬೇಗನೆ. ಯಾಕಂದ್ರೆ PCOD, PCOS, ಆಮೇಲೆ ಫಿಲೋಪಿಯನ್ ಟ್ಯೂಬ್ ಬ್ಲಾಕ್, ಆಲ್ರೆಡಿ ನಾನು ಫಿಲೋಪಿಯನ್ ಟ್ಯೂಬ್ ಬ್ಲಾಕ್ ಬಗ್ಗೆ ಸಪರೇಟ್ ಆಗಿ ವಿಡಿಯೋ ಮಾಡಿದ್ದೀನಿ, ಅದನ್ನ ನೀವು ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಅದನ್ನ ನೋಡ್ಬೋದು. ಈ ತರದ್ದು ಪ್ರಾಬ್ಲಮ್ಸ್ ಆದಾಗನೇ ಜಾಸ್ತಿ ಈ ಪಿರಿಯಡ್ಸ್ ಪೇಯ್ನ್ ಆಗ್ತಾ ಇರುತ್ತೆ. ಸೊ ಏನ್ ಮಾಡ್ಬೇಕು ಅಂದ್ರೆ, ಅದನ್ನ ಎಲ್ಲ ಅವಾಯ್ಡ್ ಮಾಡ್ಕೊಳ್ಳಕ್ಕೋಸ್ಕರ ಒಂದ್ಸಲ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಈ ಸಿವಿಯರ್ ಪೇಯ್ನ್ ಇದ್ದಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಇಲ್ಲ ನಿಮ್ಗೆ ಯೂಶುವಲ್ ಆಗಿ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದೀರಿ ಅಥವಾ ಯೂಶುವಲ್ ಆಗಿನೇ ಇದು ಪೇಯ್ನ್ ಅಂತ ಅನ್ಸಿದ್ರೆ, ಈ ಕಷಾಯನ ನೀವು ಮನೆಯಲ್ಲಿ ರೆಡಿ ಮಾಡ್ಕೋಬಹುದು. ಬನ್ನಿ, ಕಷಾಯನ ಹೇಗ್ ರೆಡಿ ಮಾಡ್ಕೊಳ್ಳೋದು ಮನೆಯಲ್ಲಿ ಅಂತ ನೋಡ್ಕೊಂಬರೋಣ. ಕಷಾಯ ಮಾಡೋದಕ್ಕೆ ಒಂದಿಷ್ಟು ಮೆಂತ್ಯ ಬೇಕಾಗುತ್ತೆ. ಅಂದ್ರೆ ಇದು ಒಂದು ಗ್ಲಾಸಿಗೆ ನಾನು ತಗೊಂಡಿರೋದು ಅಳತೆ, ಒಂದು ಕಾಲ್ ಸ್ಪೂನ್ ಅಂತ ಹೇಳಿ ತಗೊಳ್ಳಿ. ಆಮೇಲೆ ಒಂದಿಷ್ಟು ಇಂಚು ಚಕ್ಕೆ. ಚಕ್ಕೆ ತುಂಬಾನೇ ಒಳ್ಳೇದು ನಿಮ್ಗೆ ಈ ಪೇಯ್ನ್ ರಿಲೀಫ್ ಮಾಡಕ್ಕೆ, ಬ್ಲಡ್ ಫ್ಲೋನ್ ಎಲ್ಲ ಕರೆಕ್ಟ್ ಆಗಿ ಮಾಡಕ್ಕೆ. ಚಕ್ಕೆ ಅಷ್ಟು ಒಳ್ಳೆ ಮೆಡಿಸನ್ನೇ ಇಲ್ಲ ಈ ಪಿರಿಯಡ್ಸ್ ಪೇಯ್ನಿಗಂತೂ, ಇದು ತುಂಬಾನೇ ಒಳ್ಳೆ ಮೆಡಿಸನ್ ಅಂತ ಹೇಳ್ಬೋದು. ಆಲ್ರೆಡಿ ಇದು ಪ್ರೂವ್ ಕೂಡ ಆಗಿದೆ. ಇದು ಈ ಚಕ್ಕೆದು ಟೀ ಕುಡಿಯೋದ್ರಿಂದ ಅಥವಾ ಯಾವುದೇ ರೀತಿಯ ಚಕ್ಕೆಯಿಂದ ಮಾಡಿರೋಂಥ ಕಷಾಯಗಳನ್ನ ಕುಡಿಯೋದ್ರಿಂದ ಪಿರಿಯಡ್ಸ್ ಪೇಯ್ನಿಗೆ ಇದು ಒಂದು ಒಳ್ಳೆಯ ಮದ್ದು ಅಂತ ಹೇಳಿಬಿಟ್ಟು, ಇದನ್ನು ನೀವು ಒಂದು ಇಷ್ಟು ಇಂಚಷ್ಟು ತಗೋಬೇಕಂದ್ರೆ, ಒಂದು ಇಂಚಷ್ಟು ಎರಡೂ ಸ್ವಲ್ಪ ಪುಡಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಕುಟ್ಟಿದ್ರೂ ಸಾಕು. ನಾನು ಒಂದು ಮಿಕ್ಸಿನಲ್ಲಿ ಪುಡಿ ಮಾಡ್ಕೊತೀನಿ. ಒಂದು ಲೋಟ ನೀರನ್ನ ತಗೊಳ್ಳಿ, ಅದನ್ನ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಆ ನೀರಿಗೆ ಸ್ವಲ್ಪ ನಾವು ಅವಾಗಲೇ ಮಿಕ್ಸಿ ಮಾಡ್ಕೊಂಡಿರೋಂಥ ಪೌಡ್ರು ಅಂದರೆ ಚಕ್ಕೆ ಮತ್ತು ಮೆಂತ್ಯ ಪೌಡ್ರನ್ನ ತಗೋಬೇಕು. ಇದಕ್ಕೇ ಸ್ವಲ್ಪ ಲಿಂಬೆಹಣ್ಣನ್ನ ಹಿಂಡ್ಕೋಬೇಕಾಗತ್ತೆ. ಒಂದು ಅರ್ಧ ಹೋಳು ಲಿಂಬೆಹಣ್ಣು ಸಾಕು ಒಂದು ಗ್ಲಾಸು ಅಷ್ಟು ಈ ಕಷಾಯಕ್ಕೆ. ಚೆನ್ನಾಗಿ ಹಿಂಡಿ ಒಂದು ಕುದಿ ಬರಬೇಕು ಚೆನ್ನಾಗಿ. ಇದು ಈ ಥರ ಕುದಿ ಬರಬೇಕು ಚೆನ್ನಾಗಿ. ಒಂದು ಸ್ವಲ್ಪ ಕಲಿಸ್ಕೊಳ್ಳಿ ಒಂದು ಸ್ಪೂನಿಂದ, ಅವಾಗೆಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ. ಇವಾಗ ಕುದಿ ಬಂದಿದೆ, ಇವಾಗ ಇದು ರೆಡಿ ಆಯಿತು. ಇದನ್ನು ಒಂದು ಸ್ಟ್ರೈನರ್ ಸಹಾಯದಿಂದ ಸೋಸ್ಕೋಬೇಕಾಗುತ್ತೆ. ಇನ್ನು ಈ ಕಷಾಯಕ್ಕೆ ಸ್ವಲ್ಪ ಹನಿ ಅಂದರೆ ಜೇನುತುಪ್ಪನ ಒಂದು ಸ್ಪೂನ್ ಆದರೂ ಹಾಕೋಬೋದು. ನಿಮ್ಗೆ ಎಷ್ಟು ಸಿಹಿಗೆ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೀವು ಅಂದ್ಕೋಬೋದು ಮೆಂತ್ಯ ಹಾಕಿರೋದ್ರಿಂದ ಇದು ಕಹಿಗಿರುತ್ತೆ ಅಂತ, ಇಲ್ಲ ಯಾಕಂದರೆ ಲೆಮನ್ ಹಾಕಿರೋದ್ರಿಂದ ಅಂದರೆ ಲಿಂಬೆಹಣ್ಣು ಹಾಕಿರೋದ್ರಿಂದ ಈ ಕಹಿನ ಒಡಿಯುತ್ತೆ ಅದು. ಹಾಗೆ ಜೇನುತುಪ್ಪನೂ ಹಾಕಿರೋದ್ರಿಂದ ಸ್ವೀಟ್ ಆಗಿನೂ ಇರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟ್ ಇದು ಕುಡಿಯೋಕ್ಕೆ.
ತುಂಬಾನೇ ಬೇಗ ರಿಲೀಫು ಸಿಗುತ್ತೆ ಇದು ಕುಡಿಯೋದ್ರಿಂದ. ನೋಡ್ಕೊಂಬಂದ್ರಲ್ಲ ಫ್ರೆಂಡ್ಸ್, ಇದನ್ನ ಯಾವ ಟೈಮಲ್ಲೂ ಬೇಕಾದ್ರೂ ನೀವು ತಗೋಬಹುದು. ಇದನ್ನ ಏನು ಬರೀ ಹೊಟ್ಟೆನಲ್ಲಿ ಏನು ತಗೋಬೇಕು ಅಂತದ್ದೆಲ್ಲ ಏನು ಇಲ್ಲ. ಹಾಗೆ ನಾನು ಈ ಕಷಾಯನ ಮಾಡ್ಕೊಂಡು ಕುಡಿದ್ರೇನು ರಿಲೀಫ್ ಆಗುತ್ತೆ. ಹಾಗೆ ನಾನು ಇನ್ನೊಂದು ಕಷಾಯದನ್ನು ನಾನು ಲಿಂಕ್ ಹಾಕ್ತೀನಿ. ಆಲ್ರೆಡಿ ನಾನು ದೇಹನ ಇಳಿಸ್ಕೊಳಕ್ಕೆ ಅಂದ್ರೆ ತೂಕನ ಕಡಿಮೆ ಮಾಡ್ಕೊಳಕ್ಕೆ ಒಂದು ವಿಡಿಯೋ ಹಾಕಿದ್ದೆ. ಅದರಲ್ಲಿ ಮಾಡಿರೋಂಥ ಕಷಾಯನು ಕೂಡ ಈ ಪಿರಿಯಡ್ಸ್ ಪೇನಿಗೆ ತುಂಬಾನೇ ಒಳ್ಳೆ ರೀತಿನಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಈ ಎರಡು ಕಷಾಯದಲ್ಲಿ ಯಾವ್ದಾದ್ರು ಯೂಸ್ ಮಾಡಿ, ಅದರಲ್ಲಿ ಇದು ಬೆಸ್ಟ್ ಅಂತ ಹೇಳ್ತೀನಿ. ಈ ಕಷಾಯ ತುಂಬಾನೇ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದನ್ನ ನೀವು ಆ ಪೇನ್ ಸ್ಟಾರ್ಟ್ ಆದಾಗೆಲ್ಲ ಇದನ್ನ ಕುಡಿತಾ ಬಂದ್ರೆ ನಿಮ್ಗೆ ಬೇಗನೆ ಪೇನ್ ಇಂದ ರಿಲೀಫ್ ಸಿಗುತ್ತೆ. ಹಾಗೆ ಈ ಪೇನ್ ಸ್ಟಾರ್ಟ್ ಆಗಿದೆ ಅಂದಾಗ ಏನೆಲ್ಲ ರೀತಿನಲ್ಲಿ ಪೇನ್ ನ ರಿಲೀಫ್ ಮಾಡ್ಕೋಬಹುದು ಅಂತ ಅಂದ್ರೆ, ನೀವು ಹಾಟ್ ಬ್ಯಾಗ್ ಅಂತ ಹೇಳಿ ಸಿಗುತ್ತೆ, ಇದನ್ನ ನೀವು ಸ್ಟೀಮ್ ಅದನ್ನ ಹಾಟ್ ಬ್ಯಾಗ್ಗೆ ಬಿಸಿನೀರ್ನ ಹಾಕಿಬಿಟ್ಟು ಅದರ ಶಾಖ ಕೊಟ್ಕೊಳ್ಳೋದ್ರಿಂದ ನಿಮ್ಗೆ ತುಂಬಾನೇ ಬೇಗ ರಿಲೀಫ್ ಅನ್ಸುತ್ತೆ. ನಿಮ್ಮ ಹತ್ರ ಆ ಥರದ ಬ್ಯಾಗ್ ಏನು ಇಲ್ಲ ಅಂತಂದ್ರೆ ತಲೆ ಕೆಡ್ಸ್ಕೊಳ್ಳಂಗಿಲ್ಲ, ಯಾವ್ದಾದ್ರು ಒಂದು ಬಾಟಲ್ಗೆ ಬಿಸಿನೀರ್ನ ಹಾಕಿಬಿಟ್ಟು ಅದನ್ನ ಶಾಖನ ಕೊಟ್ಕೊಂಡ್ರು ತುಂಬಾನೇ ರಿಲೀಫ್ ಅನ್ಸುತ್ತೆ. ನೆಕ್ಸ್ಟ್ ನೀವು ಜಾಸ್ತಿ ನೀರು ಕುಡಿಯೋದ್ರಿಂದನೂ ನಿಮ್ಗೆ ಹೊಟ್ಟೆ ನೋವು ಸ್ವಲ್ಪ ಕಡಿಮೆ ಆಗುತ್ತೆ. ನೀರು ನಾವು ಪಿರಿಯಡ್ಸ್ ಇದ್ದಾಗ ತುಂಬಾನೇ ಅವಾಯ್ಡ್ ಮಾಡ್ತೀವಿ ನೀರು ಕುಡಿಯೋದನ್ನ, ಆದ್ರೆ ಆ ತರ ಮಾಡಕ್ ಹೋಗ್ಬೇಡಿ. ಪಿರಿಯಡ್ಸ್ ಇದ್ದಾಗ ಚೆನ್ನಾಗಿ ನೀರು ಕುಡಿಯಿರಿ. ತುಂಬಾನೇ ಬಾಡಿ ಡಿಹೈಡ್ರೇಟ್ ಆದ್ರೆ ಇನ್ನ ಜಾಸ್ತಿ ಪೇಯ್ನ್ ಆಗುತ್ತೆ, ನಿಮ್ಗೆ ಪೇಯ್ನ್ ಜಾಸ್ತಿ ಸ್ಟಾರ್ಟ್ ಆಗುತ್ತೆ. ಸೊ ಆ ಟೈಮಲ್ಲಿ ಜಾಸ್ತಿಯಾಗಿ ನೀರು ಕುಡಿಯಿರಿ. ಆಮೇಲೆ ಚೆನ್ನಾಗಿ ತಿನ್ಬೇಕಾಗುತ್ತೆ. ಆದಷ್ಟು ಗ್ರೀನ್ ಲೀವ್ಸ್ ಅಂದ್ರೆ ಈ ಸೊಪ್ಪು ಆ ತರದೆಲ್ಲ ಜಾಸ್ತಿಯಾಗಿ ತಿನ್ನಿ, ಹೆಲ್ದಿ ಆಹಾರನ ತಿನ್ನಿ. ಆದಷ್ಟು ಆ ಟೈಮಲ್ಲಿ ಬಿಸಿ ನೀರಿನ ಸ್ನಾನ ಮಾಡೋದ್ರಿಂದ ತುಂಬಾನೇ ದೇಹಕ್ಕೆ ರಿಲೀಫ್ ಅನ್ಸುತ್ತೆ. ಹಾಗೆ ನೀವು ಇನ್ನೊಂದು ಟ್ರೈ ಮಾಡ್ಬೋದು, ದಾಳಿಂಬೆ ಜ್ಯೂಸು ಅಥವಾ ದಾಳಿಂಬೆ ಹಣ್ಣನ್ನ ಹಾಗೆ ತಿನ್ನೋದ್ರಿಂದನೂ ನಿಮ್ಗೆ ಈ ಪಿರಿಯಡ್ಸ್ ಪೇನ್ ಇಂದ ಸ್ವಲ್ಪ ರಿಲೀಫ್ ಅನ್ಸುತ್ತೆ. ಹಾಗೇನೆ ಇನ್ನೊಂದು ಹೇಳ್ತೀನಿ ನಾನು, ಜೀರಿಗೆನ ನೀರ್ನ ಕುದಿಸ್ಬಿಟ್ಟು ಕುಡಿಯೋದ್ರಿಂದನೂ ಸ್ವಲ್ಪ ರಿಲೀಫ್ ಅನ್ಸುತ್ತೆ. ಇವಿಷ್ಟು ಸ್ಟೆಪ್ಸ್ನು ಮಾಡೋದ್ರಿಂದ ಸ್ವಲ್ಪ ನಿಮ್ಗೆ ರಿಲೀಫ್ ಅನ್ಸುತ್ತೆ. ಅದ್ರ ಜೊತೆಗೆ ಈ ಕಷಾಯನು ಕುಡೀರಿ. ನಿಮ್ಗೆ ಇದೆಲ್ಲ ಮಾಡಕ್ ಸಾಧ್ಯ ಆಗದಿದ್ರು ಕಷಾಯನ ಕುಡಿಯೋದ್ರಿಂದ ನಿಮ್ಗೆ ಬೇಗನೆ ಇದರಿಂದ ಈ ಪೇಯ್ನ್ ಇಂದ ರಿಲೀಫ್ ಸಿಗುತ್ತೆ. ಇನ್ನ ನಿಮ್ಗೆ ಇದಕ್ಕಿಂತ ಜಾಸ್ತಿ ಪೇಯ್ನ್ ಇದ್ರೆ ಅವಾಗ್ಲೇ ಹೇಳ್ದಂಗೆ ದಯವಿಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಂತ ಹೇಳ್ತೀನಿ. ಇನ್ನ ಈ ಪಿರಿಯಡ್ಸ್ ಬಂದಾಗ ನಾನು ಈ ಕಷಾಯನ ಕುಡಿಯಿರಿ ಅಂತ ಹೇಳಿದೆ. ಈ ಪಿರಿಯಡ್ಸ್ ಬರಕ್ಕಿಂತ ಮುಂಚೆನೂ ಕೆಲವು ನಾವು ಸ್ಟೆಪ್ನ ತಗೊಳ್ಳೋದ್ರಿಂದ ನಮ್ಗೆ ಈ ಪಿರಿಯಡ್ಸ್ ಪೇಯ್ನ್ ನ ತಡೆಗಟ್ಬೋದು. ಅವು ಯಾವುದೆಲ್ಲ ಅಂತ ಅಂದ್ರೆ, ನಾವು ಪಿರಿಯಡ್ಸ್ ಇನ್ನು ಸ್ಟಾರ್ಟ್ ಆಗುತ್ತೆ ಫೈವ್ ಡೇಸ್ ಇದೆ ಅನ್ಬೇಕಾದ್ರೆ ದಾಳಿಂಬೆ ಹಣ್ಣನ್ನ ತಿನ್ಬೇಕು ಅಥವಾ ಬೀಟ್ರೂಟ್ ಜ್ಯೂಸ್ ನ ಕುಡಿಯೋದಾಗ್ಲಿ. ಇದನ್ನ ಮಾಡೋದ್ರಿಂದ ಸ್ವಲ್ಪ ನಿಮ್ಗೆ ಪಿರಿಯಡ್ ಪೇಯ್ನ್ ಕಮ್ಮಿ ಆಗುತ್ತೆ. ಹಾಗೇನೆ ಬಾಳೆಹಣ್ಣು, ಈ ಬಾಳೆಹಣ್ಣು ಅಷ್ಟೇ, ಡೈಲಿ ಸೇವಿಸ್ತಾ ಬನ್ನಿ. ಪಿರಿಯಡ್ಸ್ ಸ್ವಲ್ಪ ದಿನ ಮುಂಚೆನೆ ಸೇವಿಸ್ತಾ ಬರೋದ್ರಿಂದನೂ ಪಿರಿಯಡ್ಸ್ ಪೇಯ್ನ್ ಕಡಿಮೆ ಆಗುತ್ತೆ. ಹಾಗೇನೆ ಎಳ್ನೀರ್ನ ಕುಡಿಯೋದ್ರಿಂದನೂ ನಿಮ್ಗೆ ಈ ಪಿರಿಯಡ್ಸ್ ಪೇಯ್ನ್ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ಪಿರಿಯಡ್ಸ್ ಇದು ಎಳ್ನೀರ್ನ ಕುಡಿಯೋದ್ರಿಂದನೂ ನಿಮ್ಗೆ ಮುಂಬರುವ ಪಿರಿಯಡ್ಸ್, ಅಂದ್ರೆ ಇದು ಪಿರಿಯಡ್ಸ್ ಬರೋಕ್ಕಿಂತ ಮುಂಚೆ ಮಾಡುವಂತ ವಿಧಾನ ಆಗಿರೋದ್ರಿಂದ ಮುಂಬರುವ ಪಿರಿಯಡ್ಸ್ ಸ್ವಲ್ಪ ಆ ಪೇಯ್ನ್ ನ ಕಡಿಮೆ ಮಾಡುತ್ತೆ. ನೀವು ಪಿರಿಯಡ್ಸ್ ಆಗೋ ದಿನ ತನಕನು ಕಂಟಿನ್ಯೂಸ್ ಆಗಿ ಒಂದೊಂದು ಎಳ್ನೀರ್ನ ಬರೀ ಹೊಟ್ಟೆಗೆ ಕುಡೀರಿ. ತುಂಬಾನೇ ಇಫೆಕ್ಟಿವ್ ಆಗಿರುವಂತ ರಿಸಲ್ಟ್ ಕೊಡುತ್ತೆ. ಹಾಗೆ ಜೊತೆಗೆ ಜಾಸ್ತಿ ನೀರನ್ನು ಕುಡೀರಿ, ವ್ಯಾಯಾಮನ ಮಾಡಿ. ವ್ಯಾಯಾಮ ಅಂದ್ರೆ ನೀವೇನು ಎಕ್ಸಸೈಸ್ ಮಾಡ್ಬೇಕು ಅಂತಲ್ಲ, ಅಟ್ಲೀಸ್ಟ್ ನಿಮ್ ಕೈನಲ್ಲಿ ವಾಕ್ ಹೋಗೋಕಾದ್ರೆ ಒಂದು ವಾಕ್ ಮಾಡಿ. ಸ್ವಲ್ಪ ಕರಿದ ಪದಾರ್ಥದಿಂದ ದೂರ ಇರಿ. ಚಿಪ್ಸ್ ನ ಸೇವಿಸ್ಬೇಡಿ. ಕೆಲವರಿಗೆ ಈ ಹೆಣ್ಮಕ್ಳಿಗೆ ಚಿಪ್ಸ್ ತಿನ್ನೋದೆಲ್ಲ ಜಾಸ್ತಿ ಅಭ್ಯಾಸ ಇರುತ್ತೆ. ಈ ತರ ಚಿಪ್ಸ್ ನ ಎಲ್ಲ ಜಾಸ್ತಿ ತಿನ್ನೋದ್ರಿಂದ, ಅಂದ್ರೆ ಸಾಲ್ಟ್ ಕಂಟೆಂಟ್ ಇರೋ ಅಂತ ಫುಡ್ ನ ಜಾಸ್ತಿ ತಿನ್ನೋದ್ರಿಂದ ಏನಾಗುತ್ತೆ ಅಂದ್ರೆ ಬಾಡಿನಲ್ಲಿ ನೀರಿನ ಅಂಶನ ಅದು ತೆಗ್ದಾಕುತ್ತೆ. ಸೊ ನಿಮ್ಗೆ ಪಿರಿಯಡ್ಸ್ ಟೈಮಲ್ಲೇ ಆಗ್ಲಿ ಅಥವಾ ಪಿರಿಯಡ್ಸ್ ಗಿಂತ ಮುಂಚೆನೆ ಆಗ್ಲಿ ನೀವು ಇದನ್ನ ಜಾಸ್ತಿ ಸೇವಿಸ್ತಾ ಇದ್ರೆ ನಿಮ್ಗೆ ಗ್ಯಾರಂಟಿ ಪಿರಿಯಡ್ಸ್ ಬರ್ಬೇಕಾದ್ರೆ ಪೇಯ್ನ್ ಬರುತ್ತೆ. ಮೊದ್ಲೇ ನೀವು ನೀರು ಕುಡಿತಾ ಇರಲ್ಲ, ಕಾಲೇಜ್ಗೂ ಅಥವಾ ಆಫೀಸ್ಗೂ ಹೋಗ್ತಾ ಇರ್ತೀರಾ, ನೀರಷ್ಟಾಗಿ ಕುಡಿತಾ ಇರಲ್ಲ, ಯಾಕಂದ್ರೆ ಪದೇ ಪದೇ ಟಾಯ್ಲೆಟ್ಗೆ ಹೋಗ್ಬೇಕು ಅಂತ ಅವಾಯ್ಡ್ ಮಾಡ್ತಾ ಇರ್ತೀರಾ, ಅದ್ರ ಮೇಲೆ ಈ ತರದೆಲ್ಲ ಸ್ನ್ಯಾಕ್ಸ್ ನ ತಿಂತಾ ಇರ್ತೀರಾ, ಏನಾಗುತ್ತೆ ಆಲ್ಮೋಸ್ಟ್ ಅದು ಪೇಯ್ನಿಗೆ ಒಂದು ಕಾರಣ ಆಗೋಗುತ್ತೆ. ಸೊ ಅದರಿಂದೆಲ್ಲ ಅವಾಯ್ಡ್ ಮಾಡೋದ್ರಿಂದ ನಿಮ್ಗೆ ಒಳ್ಳೆ ರೀತಿನಲ್ಲಿ ನಿಮ್ಗೆ ಪಿರಿಯಡ್ಸ್ ಪೇಯ್ನ್ ನ ಕಡಿಮೆ ಮಾಡ್ಕೋಬಹುದು. ಆದಷ್ಟು ಪೇಯ್ನ್ ಕಿಲ್ಲರ್ಸ್ ನ ಎಲ್ಲ ತಗೊಳ್ಳೋದ್ ಕಡಿಮೆ ಮಾಡಿ, ಯಾಕಂದ್ರೆ ಪೇಯ್ನ್ ಕಿಲ್ಲರ್ಸ್ ನ ತಗೊಳ್ಳೋದ್ರಿಂದ ಮುಂದೆ ನಿಮ್ಗೆ ಯಾವ್ದಾದ್ರು ಒಂದು ರೀತಿನಲ್ಲಿ ಸೈಡ್ ಎಫೆಕ್ಟ್ ಆಗ್ಬೋದು.
ಒಂದ್ ವೇಳೆ ನೀವು ಪೇನ್ ಕಿಲ್ಲರ್ ತಗೊಂತಾ ಇದ್ದೀ ತಗೊಳ್ಳೇಬೇಕು ಅಂತ ಅನ್ಸಿದ್ರು ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಅವ್ರು ಏನ್ ನಿಮ್ಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ ಆ ಟ್ಯಾಬ್ಲೆಟ್ಸ್ ಅಷ್ಟೇ ತಗೊಳ್ಳಿ. ಸೊ ಇವೆಲ್ಲ ಸ್ಟೆಪ್ಸ್ ನ ಫಾಲೋ ಮಾಡಿ ನಿಮ್ಗೆ ಪೀರಿಯಡ್ಸ್ ಪೇಯ್ನೇ ಬರೋದಿಲ್ಲ ಅಂತ ಹೇಳ್ಬೋದು. ನನ್ನ ಚಾನಲ್ ನ ನೋಡ್ತಾ ಇರಿ, ಹೀಗೆ ನಿಮ್ಗೆ ಯೂಸ್ಫುಲ್ ಆಗಿರುವಂತ ವಿಡಿಯೋನ ಮಾಡ್ತಾನೆ ಇರ್ತೀನಿ. ಆದಷ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಕಮೆಂಟ್ ಅಲ್ಲಿ ನಿಮ್ಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ ತಿಳಿಸೋದನ್ನ ಮರಿಬೇಡಿ. ಲೈಕ್ ಮಾಡಿ, ಥ್ಯಾಂಕ್ ಯು.